ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರ ಗುಡ್ ಮಾರ್ನಿಂಗ್ ಕರ್ನಾಡು ವಿತ್ ಲವ್ಲಿ ಬಾಯ್ ಲವ್ಲಿ ಗರ್ಲ್ಸ್. ಸೊ ಕ್ಲಿಯರ್ ಮಾಡಿದ್ನಲ್ಲ, ಇರ್ಲಿ ಇರ್ಲಿ ನೋಡ್ಕೋತೀವಿ. ಈಗ ಗುಡ್ ಮಾರ್ನಿಂಗ್ ಕರ್ನಾಡು ಅಲ್ಲಿ ಫೇಸ್ಬುಕ್ ಪ್ರಶ್ನೆ. ಈಗ ಸಂಚಾರಿ ವಿಜಯ್ ಅವರು ನಮ್ಮ ಗುಡ್ ಮಾರ್ನಿಂಗ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂತ ನಮ್ಮ ಫೇಸ್ಬುಕ್ ಆಡಿಯನ್ಸ್ಗೆ ಹೇಳಿದ ತಕ್ಷಣ ನಿಮಗೋಸ್ಕರ ಪ್ರಶ್ನೆಗಳ ಸುರಿಮಳೆನೆ ಸುರಿದು ಬಿಟ್ಟಿದೆ. ಏ ಓಪನ್ ಮಾಡೋಣ. ಪ್ರಶ್ನೆ ಯಾರು ಸಂಚಾರಿ ವಿಜಯ್ ಅಂತ ಇವ್ರು ಯಾರು ಅಂತ ಫಸ್ಟ್ ಪ್ರಶ್ನೆ ಬಂದ್ರೆ, ನಾವು ನೀವು ನಮ್ಮ ಕನ್ನಡ ನಾಡಿಗ್ ಮಾತ್ರ ಅಲ್ಲ ಭಾರತದಲ್ಲೇ ಚಿರಪರಿಚಿತರು. ಡೋಂಟ್ ವರಿ ಅಬೌಟ್ ಇಟ್. ಈ ಕಡೆ ತಿರುಗಬೇಕಲ್ಲ. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಶೂಟ್ ರೆಡಿನಾ? ಸೊ ಫಸ್ಟ್ ಕ್ವೆಶ್ಚನ್, ನಿಮ್ಮ ಫೇವ್ರೆಟ್ ಹಾಬಿ ಏನು ಅಂತ ಅಂಜನಾ ಸಿ ಕುಲಕರ್ಣಿ ಅವ್ರು ಕೇಳಿದ್ದಾರೆ. ಅದು ಒಂದೊಂದು ಸರಿ ಒಂದೊಂದು ಹಾಬೀಸ್ ಚೇಂಜ್ ಮಾಡ್ಕೊಂಡ್ಬಂದಿದ್ದೀನಿ ಚಿಕ್ಕವನಿಂದನೂ. ಸೊ ಇವಾಗ ಬ್ಯಾಡ್ಮಿಂಟನ್ ಈಸ್ ಮೈ ಹಾಬಿ. ಒಳ್ಳೊಳ್ಳೆ ಸಿನಿಮಾಗಳು ನೋಡೋದು ಒಂದು ಹಾಬಿ, ಆಮೇಲೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು ಒಂದು ಹಾಬಿ, ಲವ್ಲಿ ಗರ್ಲ್ಸ್ನ ಗೋಳೆ ಹಿಡ್ಕೊಳ್ಳೋದು ಒಂದು ಹಾಬಿ. ಪ್ರೆಸೆಂಟ್ ಆಗಿ ಅದು ಯಾರು ಮಾಡ್ತಾ ಇದಾರೆ ಅಂತ ನೋಡಿದವ್ರಿಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಅಂಡ್ ಸೆಕೆಂಡ್ ಪ್ರಶ್ನೆ ಶಮೀರ್ ಅವ್ರು ಕೇಳ್ತಾ ಇದ್ದಾರೆ, ನಿಮಗೆ ಅಭಿನಯದಲ್ಲಿ ಸ್ಫೂರ್ತಿ ಯಾರು ಸರ್? ಪೂರ್ತಿ ಒಬ್ಬರಿದ್ದಾರೆ, ಸ್ಫೂರ್ತಿ ಒಬ್ಬರಿದ್ದಾರೆ, ಇದರಲ್ಲಿ ಯಾರ ಬಗ್ಗೆ ಮಾತಾಡ್ಬೇಕೀಗ? ಇಲ್ಲ, ಸ್ಫೂರ್ತಿ ಸ್ಫೂರ್ತಿ ನನಗೆ ಕನ್ನಡದ ನಮ್ಮ ದಿಗ್ಗಜರು, ಕನ್ನಡದ ಹಿರಿಯ, ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆ ನೀಡಿದಂತ ನಾವು ಹೇಳ್ಬಿಡ್ತೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣು ಸರ್, ಶಂಕರ್ ನಾಗ್ ಸರ್, ಅಂಬಿ ಸರ್, ಅನಂತ್ ನಾಗ್ ಸರ್, ಸ್ಟಾರ್ಟ್ ಮಾಡ್ಕೊಟ್ಟಿದೀವಿ ಹಂಗೆ. ಸರ್, ಲಾಸ್ಟ್ ಪ್ರಶ್ನೆ, ಆಕ್ಚುಲಿ ಇನ್ನೂ ಪ್ರಶ್ನೆಗಳಿದೆ. ನೀವು ಸಿನಿಮಾ ರಂಗಕ್ಕೆ ಬರಲು ಕಾರಣ ಯಾರು? ಇದನ್ನು ಕೇಳ್ತಿರೋರು ರಬ್ ಕವಿಯಿಂದ ಅಭಿಷೇಕ್ ಅವರು. ರಬ್ ಕವಿ ಅಭಿಷೇಕ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಂತ ಒಳ್ಳೆ ಕ್ವೆಶನ್ ಕೇಳಿದಕ್ಕೆ. ಸಿನಿಮಾ ರಂಗಕ್ಕೆ ಯಾಕೆ ಬರಬೇಕು ಅನಿಸ್ತು ಅಂದರೆ, ಸಿನಿಮಾ ಥಿಯೇಟ್ರಲ್ಲಿ ನಾನು ಕಾಣಿಸ್ಕೋಬೇಕು ಅಂತ. ತುಂಬ ಸೀರಿಯಸ್ ಆಗಿ ಮತ್ತೆ ಏನು ನೀವು ಕೇಳಿದ ಪ್ರಶ್ನೆ ನಾನು ಉತ್ತರ ಕೊಟ್ಟಿದ್ದೇನೆ. ಸೊ ಏನೋ ಕೇಳಿಸ್ಕೊಳ್ಳೋಣ, ಯಾಕೆ ಬಂದ್ರು, ಕಾರಣಕ್ಕೂ ಏನ್ ಡಿಫರೆನ್ಸ್? ನೋಡಿ, ಇವರು ಕೇಳ್ತಿರೋದು ಯಾರಾದ್ರೂ ನಿಮ್ಗೆ ಗಾಡ್ ಫಾದರ್ ಇದ್ರ ಅಥವಾ ಯಾರಾದ್ರೂ ರೆಫರೆನ್ಸ್ ಮೇಲೆ ಬಂದ್ರ ಆತರ ಕೇಳ್ತಿದ್ದಾರೆ ಸರ್. ಖಂಡಿತ, ನಾನು ಚಿತ್ರರಂಗಕ್ಕೆ ಬಂದಿದ್ದು ಒಂಥರ ಏನಂತಾರೆ ಆಕಸ್ಮಿಕ. ನನಗೆ ಚಿಕ್ಕ ವಯಸ್ಸಿಂದ ಯಾವುದಾದ್ರೂ ಒಂದು ಸಿನಿಮಾಗ ನೋಡ್ಕೊಬಂದ್ರೆ ಹೊರಗಡೆ ಬಂದ ತಕ್ಷಣ ಯಾವುದಾದ್ರೂ ಒಂದು ಕ್ಯಾರೆಕ್ಟರ್ ಇಷ್ಟ ಆಗ್ಬಿಟ್ರೆ ಆ ಕ್ಯಾರೆಕ್ಟರ್ನ ನಾನು ಇನ್ವಾಲ್ವ್ ಆಗಿರ್ತಿದ್ದೆ. ಸೊ ನಾನು ಮಾಡಿದ್ರೆ ಹೆಂಗಿರ್ತಿತ್ತು ಅದು. ಸೊ ಹಿಂಗೆ ಅದು ಬೆಳ್ಕೊಂಡು ಬೆಳ್ಕೊಂಡು ಒಳಗಡೆ ಇಟ್ಕೊಂಡಿದ್ದೆ. ಸೊ ಒಂದು ಸಾರಿ ನಾನು ಡಿಗ್ರಿ ಮುಗಿದ ತಕ್ಷಣ ನನ್ನ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಜನ, ನಾನು ಎಲ್ಲ ಆ್ಯಕ್ಚುಲಿ ನೀವು ನೋಡಿದ ತಕ್ಷಣ ತುಂಬ ಗಂಭೀರವಾಗಿ ಮಾತಾಡ್ತೀನಿ ಅಂತ ಅನ್ಕೊಳ್ತಾರೆ. ಬಟ್ ನನಗೂ ತುಂಬ ಇಷ್ಟ ಈ ಥರ ಫನ್ ಅಥವಾ ಹ್ಯೂಮರ್ ಆಗಿ ಮಾತಾಡೋದು ಅಂತೇಳಿ. ನಾನು ನೋಡಿದ ತಕ್ಷಣ ಏನಂತಾರೆ ಹಂಗೆ ಒಂದು ಆಫ್ ಜಾಬ್ ಸೇರಿಸ್ಬಿಡ್ತಾರೆ, ನೋಡಿ ನೋಡಿ ಈಸ್ ಅ ಸೀರಿಯಸ್ ಮ್ಯಾನ್ ಅಂತ ನಿಮ್ಮ ಟರ್ಮ್ ಮಾಡಿಬಿಡ್ತಾರೆ. ಹೌದು. ಸೊ ಅದಕ್ಕೆ ಅದರಿಂದ ಹೆಂಗಾದ್ರೂ ನನ್ಗೆ ಕಾಮಿಡಿ ಆಕ್ಟರ್ ಆಗಬೇಕು ಅಂತ ನಾನು ಅನ್ಕೊಂಡಿದ್ದೆ. ಕಾಮಿಡಿಯನ್ ಸಂಚಾರಿ ವಿಜಯ್ ಅವರು ಕಾಮಿಡಿಯನ್ ಆಗ್ಬೇಕಂತ. ಹೌದು, ನಾನು ನಾಟಕಗಳಲ್ಲಿ ಕಾಮಿಡಿ ರೋಲ್ ಮಾಡಿದ್ದೀನಿ, ಕಾಮಿಡಿ ನಾಟಕ ಡೈರೆಕ್ಟ್ ಮಾಡಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಮಾಡಿದ್ದು ರಂಗಪ್ಪ ಹೋಗ್ಬಿಟ್ಟು ಅಂತ, ಅದರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್. ಬಟ್ ಅಷ್ಟು ಸ್ಪೇಸ್ ಸಿಗಲಿಲ್ಲ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕೆ ನಮ್ಮ ಕ್ಯಾರೆಕ್ಟರ್ನ. ಸೊ ನನ್ನ ಮಗಳೇ ಹೀರೋನ್ ಅಂತ ಒಂದು ಸಿನಿಮಾ ಮಾಡಿದ್ವಿ, ಇಡೀ ಸಿನಿಮಾ ಕಾಮಿಡಿ ಇದ್ರೂ ನಂದು ಸೀರಿಯಸ್ ಕ್ಯಾರೆಕ್ಟರ್. ಸೊ ಈಗ ಪುಕ್ಸಡ್ ಲೈಫ್ ಅಂತ ಒಂದು ಸಿನಿಮಾ ಇದೆ. ಸೊ ಇಡೀ ಸಿನಿಮಾ ತುಂಬ ಲೈಟ್ ಕಾಮಿಡಿ ಹೋಗ್ತಾ ಇದ್ರು, ನಾನು ಮಾತ್ರ ಸೀರಿಯಸ್ ಆಗಿರ್ತೀನಿ. ಸೊ ಏನು ಹೇಳ್ತಾ ಇದ್ದೆ ನಾನು, ಸೀರಿಯಸ್ ಕುಮಾರ ಅಂತಿದ್ರಿ. ಕರೆಕ್ಟ್, ನಾನು ಮಾಡಿದ ಸಿನಿಮಾ ನಾನು ಅವನಲ್ಲ ಅವಳು ಹರಿವು ಎಲ್ಲ ಸಿನಿಮಾಗಳು ತುಂಬ ಜನಕ್ಕೆ ರೀಚ್ ಆಗಿದ್ದು ತುಂಬ ಗಂಭೀರವಾದ ಪಾತ್ರಗಳು. ಹಂಗಾಗಿ ನೀನು ಅನ್ಕೊಂಡ್ಬಿಟ್ರೆ ಜನ ವಿಜಯ್ ಮಾತಾಡಿಸಿದ ತಕ್ಷಣ ಅಯ್ಯೋ ತುಂಬ ಸೀರಿಯಸ್ ಆಗಿ ಮಾತಾಡ್ತಾರೆ ವಿಜಯ್ ಅಂತ ಅನ್ಕೊಂಡ್ಬಿಡ್ತಾರೆ. ಹೊಸದಾಗಿ ಟ್ಯಾಗ್ ಲೈನ್ ಕೊಡ್ಬೇಕಾಗ್ತದೆ ಸರ್ಗೆ, ಸೀರಿಯಸ್ ಸಂಚಾರಿ ವಿಜಯ್. ಸಿ ಸಂಚಾರಿ. ಸೊ ಅಲ್ಲಿ ನಾನೇನ್ ಮಾಡ್ತಿದ್ದೆ ಅಂದ್ರೆ ನೋಡಿ, ನಂಗೆ ನೆನಪು ಅಂತ ನೀವು ನೆನಪಿಸ್ಲಿಲ್ಲ ನನ್ನ. ಸೊ ನನ್ನ ರೂಮ್ಮೇಟ್ಸ್ ಸಿಕ್ಕಾಪಟ್ಟೆ ಕಾಲು ಎಳಿತಾ ಇದೆ, ನಂಗೆ ಅದೊಂದು ಏನದು ಟೆಂಡೆನ್ಸಿ ಯಾರು ನೋಡಿ, ಒಂದು ಒನ್ ಅವರ್ ಅಥವಾ ಒಂದಿನ ಅವ್ರ ಜೊತೆ ಮಾತಾಡ್ಬಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಕ್ಯಾರೆಕ್ಟರ್ಸ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಅವ್ರದ್ದು ಹಾವಭಾವ ಅವ್ರು ಮಾತಾಡೋದು ಎಲ್ಲ ನಂಗೆ
ಎಲ್ಲರೂ ಕಾಲೆಳಿತಾ ಇದೆ. ಹೇಳಿದ್ರು ವಿಜಯ್ ನಿನಗೆ ಇದು ಜಾಗ ಅಲ್ಲ ಬಾ ನಿನ್ಗೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನನ್ನ ರಂಗಭೂಮಿ ಪರಿಚಯ ಮಾಡಿಕೊಟ್ರು. ಸೊ ಹಾಗೆ ಶುರುವಾಗಿದ್ದು ಹುಡುಕ್ತಾ ಹುಡುಕ್ತಾ ಹುಡುಕಾಟ ಅಲೆದಾಟ ಅವಕಾಶಕ್ಕಾಗಿ. ಸೊ ಈಗ ಈ ತರ ಉತ್ತರ ಸಿಗ್ತಾ ಸಿಕ್ತು ಸರ್ ಅವ್ರಿಗೆ. ಫೇಸ್ಬುಕ್ ಅಲ್ಲಿ ಸಂಚಾರಿ ವಿಜಯ್ ಅಂತ ನಿಮ್ ಪೇಜ್ ಓಪನ್ ಮಾಡಿದ ತಕ್ಷಣ ಫೇಸ್ಬುಕ್ ಒಂದ್ ಪ್ರಶ್ನೆ ಕೇಳುತ್ತೆ, ಔಟ್ ಆಫ್ 5 ಹೌ ಮಚ್ ಡು ಯು ರೆಕಮೆಂಡ್ ಮಿಸ್ಟರ್ ವಿಜಯ್ ಅಂತ. ಯುನೋ ವಾಟ್ ರೆಸ್ಪಾನ್ಸ್ ನೋಡಿ ಶಾಕ್ ಆಗ್ಬಿಟ್ಟೆ. 4.9 ಕೊಟ್ಬಿಟ್ಟಿದ್ದಾರೆ ನಿಮ್ಗೆ ಸ್ಟಾರ್ಸ್ ಔಟ್ ಆಫ್ 100. ಔಟ್ ಆಫ್ 5 ಅನ್ಕೊಂಡ್ಬಿಟ್ಟೆ ನಾನು. ಸೂಪರ್. ಎನಿವೇಸ್, ಸೋಷಿಯಲ್ ಮೀಡಿಯಾದಲ್ಲೂ ಟಾಪ್ ಅಲ್ಲೇ ಇದ್ದೀರಾ. ಸೊ ಎಲ್ಲಾದ್ರಲ್ಲೂ ಟಾಪ್ ಅಲ್ಲೇ ಇರಿ ನೀವು. ಈಗ ನಾವು ಟಾಪ್ ಅಲ್ಲಿ ಇರ್ಬೇಕಂದ್ರೆ ಸಾಂಗ್ಸ್ ಪ್ಲೇ ಮಾಡ್ಬೇಕು. ಯೆಸ್, ರೈಟ್ ನೌ ಒಂದು ಸಾಂಗ್ ವಾಚ್ ಇಟ್.